ಮೈಸೂರಿಗೆ ತೆರಳಲಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ. ಇನ್ನು ಮೈಸೂರಿನಲ್ಲಿ ಸಕಲ ರೀತಿಯ ಸಿದ್ಧತೆಗಳು ಕೂಡ ಈಗಾಗಲೇ ಮಾಡಿಕೊಳ್ಳಲಾಗಿದೆ. ಇನ್ನು ಇದೇ ಸಂದರ್ಭದಲ್ಲಿ ಮೈಸೂರಿನಲ್ಲಿ ಮೋದಿಗಾಗಿ ವಿಶೇಷ ಉಡುಗೊರೆಗಳು ಸಿದ್ಧವಾಗಿವೆ. ಶಾಸಕ ಎಸ್ಎ ರಾಮದಾಸ್ರಿಂದ ಮೋದಿಗೆ ವಿಶೇಷ ಗಿಫ್ಟ್ಗಳು ಕೂಡ ರೆಡಿಯಾಗಿದೆ. ಇನ್ನು ಡಿಐ ಟ್ರೇಡ್ ಮಾರ್ಕ್ ಇರುವ ವಸ್ತುಗಳು ತಿನ್ನಿಸೋದಕ್ಕೆ ಈಗ ತಯಾರಿ ಕೂಡ ನಡೀತಾ ಇದೆ. ಮೈಸೂರು ಮಲ್ಲಿಗೆ, ಮೈಸೂರು ವೀಳೆದೆಲೆ, ರೇಷ್ಮೆ, ಶ್ರೀಗಂಧ, ಮೈಸೂರು ಪಾಕ್, ಮೈಸೂರು ಪೇಟ ಸೇರಿ 18 ವಸ್ತುಗಳು ಹಾಗೆ ತಿಂಡಿ ತಿನಿಸುಗಳನ್ನ ಪ್ರಧಾನಿ ನರೇಂದ್ರ ಮೋದಿಯವರಿಗೆ ನೀಡೋದಕ್ಕೆ ಈಗಾಗಲೇ ಸಕಲ ರೀತಿಯ ಸಿದ್ಧತೆಗಳು ಕೂಡ ನಡೀತಾ ಇದೆ. ಇನ್ನು ಇದರ ಜೊತೆಗೆ ನಾಡದೇವಿ ಚಾಮುಂಡೇಶ್ವರಿಗೆ ವಿಶೇಷ ಪೂಜೆ ಸಲ್ಲಿಕೆಯ ಪ್ರಸಾದವನ್ನ ಕೂಡ ಕೊಡಲಿದ್ದಾರೆ ಅನ್ನೋ ಮಾಹಿತಿ ಕೂಡ ಸಿಕ್ಕಿದೆ. ಸದ್ಯಕ್ಕೆ ಈಗ ರೋಡ್ ಶೋನ ಜವಾಬ್ದಾರಿಯನ್ನ ಹೊತ್ಕೊಂಡಿದ್ದಾರೆ ರಾಮದಾಸ್. ಇನ್ನು ಮೋದಿ ರೋಡ್ ಶೋಗೂ ಮುನ್ನ ಈ ವಸ್ತುಗಳನ್ನ ನೀಡಲಿದ್ದಾರೆ. ಎಸ್ ನೋಡ್ತಾ ಇರಬಹುದು ನೀವು ಕೂಡ ದೃಶ್ಯಾವಳಿಗಳಲ್ಲಿ, ಮೈಸೂರು ಪೇಟ ಇದೆ, ಹಾಗೆ ಮೈಸೂರು ಸ್ವೀಟ್ ಇದೆ, ಮಲ್ಲಿಗೆ, ಮೈಸೂರು ವೀಳೆದೆಲೆ, ರೇಷ್ಮೆ, ಶ್ರೀಗಂಧ, ಹಾಗೆ ಮೈಸೂರು ಪಾಕ್ ಸೇರಿದಂತೆ 18 ವಸ್ತು ತಿನಿಸುಗಳನ್ನ ಕೊಡೋದಕ್ಕೆ ಮೋದಿಯವರಿಗೆ ಸಕಲ ರೀತಿಯ ಸಿದ್ಧತೆಗಳು ಕೂಡ ನಡೆದಿದೆ. ಇನ್ನು ಸದ್ಯಕ್ಕೆ ಈಗ ರೋಡ್ ಶೋ ಜವಾಬ್ದಾರಿಯನ್ನ ರಾಮದಾಸ್ ಹೊತ್ತಿದ್ದಾರೆ. ಮೋದಿ ರೋಡ್ ಶೋಗೂ ಮುನ್ನ ಈ ವಸ್ತುಗಳನ್ನ ಕೊಡಬೇಕು ಅಂತ ಅನ್ಕೊಂಡಿದ್ದಾರೆ. ಇನ್ನು ಮೋದಿ ವಿಶ್ವ ನಾಯಕ, ಮೈಸೂರು ವಸ್ತುಗಳು ವಿಶ್ವ ಮಟ್ಟದಲ್ಲಿ ಗುರುತಿಸಲಿದೆ, ಹಾಗಾಗಿ ಈ ವಸ್ತುಗಳನ್ನ ಮೋದಿ ಅವರಿಗೆ ನೀಡಲಾಗ್ತಿದೆ ಅಂತ ಜೀ ನ್ಯೂಸ್ ಕನ್ನಡಕ್ಕೆ ಶಾಸಕ ರಾಮದಾಸ್ ಕೂಡ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಪ್ರತಿ ಕ್ಷಣದ ಸುದ್ದಿಗಾಗಿ ಜೀ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.